ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಹೆಣ್ಮಕ್ಳು ಮದುವೆ ಆಗದೇ ಇರ್ತಕ್ಕಂತಹ ಹೆಣ್ಮಕ್ಳು ಯಾವ ಥರ ಮನಿ ಸೇವಿಂಗ್ ಟಿಪ್ ಫಾಲೋ ಮಾಡಬಹುದು, ಯಾವ ಥರ ದುಡ್ಡು ಸಂಪಾದಿಸಿ ಸೇರಿಸಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈಗ ನಾನು ನಿಮಗೆ ಒನ್ ಬೈ ಒನ್ ಆಗಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಇಷ್ಟು ದಿವಸ ಬಂದು ನಾನು ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೆ, ಮದುವೆ ಆಗಿರೋರ್ದು ನಾನು ಹಾಕಿದ್ದೆ, ಗಂಡಸರದೇ ಆಗಲಿ ಹೆಂಗಸರದೇ ಆಗಲಿ, ಈಗ ಮದುವೆ ಆಗದೇ ಇರ್ತಕ್ಕಂಥ ಹೆಣ್ಮಕ್ಳೇ ಆಗಲಿ ಗಂಡ್ಮಕ್ಳೇ ಆಗಲಿ ಯಾವ ಥರ ದುಡ್ಡನ್ನು ಸಂಪಾದಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಬಂದು ಹೆಣ್ಮಕ್ಳು ಈಗ ಫಾರ್ ಎಕ್ಸಾಂಪಲ್ ಬಂದು ಮನಿ ಸೇವಿಂಗ್ ಯಾರ್ಯಾರು ಮಾಡಬಹುದು, ಎಷ್ಟೆಷ್ಟು ಎಂಥ ಮಕ್ಕಳು ಮಾಡ್ಬೋದು ಅಂದರೆ ನಾನು ಹೇಳ್ತೀನಿ ನೋಡ್ಕೊಳ್ಳಿ. 10ನೇ ತರಗತಿಯಿಂದ ಕಾಲೇಜ್ಗೆ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಡಿಗ್ರೀಸ್ ಆ ಥರ ಹೋಗ್ತಕ್ಕಂತಹ ಎಲ್ಲ ಮಕ್ಕಳೂ ಮನಿ ಸೇವಿಂಗ್ ಫಾಲೋ ಮಾಡಬಹುದು. ಫಸ್ಟ್ ಆಫ್ ಆಲ್ ಬಂದು ಮನಿ ಸೇವಿಂಗ್ ಯಾವ ಥರ ಮಾಡೋದು ಅಂದರೆ, ಈಗ ಬಂದು ಮನೆಯಲ್ಲಿ ಬಂದು ಈಗ 100 ರುಪೀಸ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 100 ರುಪೀಸ್ ಕೊಡ್ತಾರೆ ನಿಮಗೆ. ಆ 100 ರುಪೀಸಲ್ಲಿ ಈಗ ನೀವು ಬಸ್ ಪಾಸ್ ನೀವು ಮಾಡ್ಕೊಂಡಿದ್ರೆ, ಆ 100 ರುಪೀಸ್ ನೀವೇನು ಮಾಡ್ತೀರಾ ಅಂದರೆ, ಈಗ ಊಟನ ನೀವು ಕಟ್ಕೊಂಡು ಹೋಗ್ತಕ್ಕಂತಹ ಮಕ್ಕಳೇ ಆಗಿದ್ದರೆ ನೀವೇನು ಮಾಡ್ತೀರಾ, ಈಗ ಮನೇಲಿ 100 ರೂಪಾಯಿ ನಿಮಗೆ ಕೊಡ್ತಾರೆ, ಆ 100 ರೂಪಾಯಿ ನಾವು ಇಟ್ಕೊಂಡಿದ್ದೀವಿ, 100 ರೂಪಾಯಿ ಬಿಡು 100 ರುಪೀಸ್ ತಾನೇ ಅಂತ. ಮತ್ತು ದಯವಿಟ್ಟು ಯಾವುದೇ ಮಕ್ಕಳು ನೀವು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನಾನು ಇವಾಗಿಂದ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ಇದು ಮನದಟ್ಟಾಗಬೇಕು. ಈಗ ಬಂದು 100 ರುಪೀಸ್ ದಾನ ಅಂತ ನೀವು ಕೇವಲವಾಗಿ ನೀವು ತಿಳ್ಕೋಬಾರದು. ನಿಮ್ಮ ಬುಕ್ ಎಕ್ಸಸೈಸ್ಗಳು ಇರುತ್ತಲ್ವ, ನಿಮ್ಮ ಎಕ್ಸಸೈಸ್ ಬುಕ್ಗಳು, ಆ ಬುಕ್ಗಳಲ್ಲಿ ಈಗ ಮನೆಯಲ್ಲಿ ನಿಮಗೆ ಸೇವಿಂಗ್ ಮಾಡೋಕ್ಕೆ ಕಷ್ಟ ಆದರೆ ನಿಮ್ಮ ಬ್ಯಾಗ್ಗಳಲ್ಲೇ, ನಿಮ್ಮ ಬುಕ್ಗಳಲ್ಲೇ ಸೆಂಟರ್ ಭಾಗ ಇರುತ್ತಲ್ವ, ಆ ಭಾಗದಲ್ಲಿ ನೀವು ದುಡ್ಡನ್ನು ಶೇಖರಣೆ ಮಾಡಿಕೊಂಡು ಬರ್ತಾ ಇರಬಹುದು. ಯಾವುದರಲ್ಲಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅದು ಬೇಡದೇ ಇರ್ತಕ್ಕಂಥ ನೋಟ್ ಆಗಿರಬೇಕು, ಈಗ ಟೆಕ್ಸ್ಟ್ ಬುಕ್ಕೇ ಆಗಲಿ ಅಥವಾ ರೀಡಿಂಗ್ ಬುಕ್ಕು, ಬರೆಯೋಂಥ ಬುಕ್ಗಳು, ಇಂಪಾರ್ಟೆಂಟ್ ಬುಕ್ಸ್ ಅದು ಬಿಟ್ಟುಬಿಟ್ಟು ರಫ್ ನೋಟ್ ಬುಕ್ ಇರುತ್ತಲ್ವಾ, ಆ ಥರ ಬುಕ್ಕು ಅಂದರೆ ಅದರಲ್ಲೆಲ್ಲ ಬರೆದು ಎಲ್ಲ ಮುಗ್ದೋಗಿರ್ತಕ್ಕಂತಹ ಹಾಳೆಗಳಲ್ಲಿ ನಿಮಗೆ ಒಂದಿಷ್ಟು ದಪ್ಪ ಇತ್ತು ಅಂದರೆ ನೀವು ಬಂದು ಏನು ಮಾಡ್ತೀರಾ ಗೊತ್ತಾ ಫ್ರೆಂಡ್ಸ್? ಇಂಟ್ರೆಸ್ಟಿಂಗಾಗಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಒಂದು ಹಾಳೆ ಇವಾಗ ಸೆಂಟ್ರ್ ಪೇಜಲ್ಲಿ ಹಾಳೆ ಓಪನ್ ಮಾಡ್ತೀರಾ, ಆ 100 ರುಪೀಸಲ್ಲಿ ನೀವೇನು ಮಾಡ್ತೀರಾ, 50 ರುಪೀಸ್ ಎತ್ಕೊಳ್ಳಿ, ನೀವು ಅದನ್ನು ನಿಮ್ಮ ಖರ್ಚಿಗೆ ಅಂತ ಇಕ್ಕೊಳ್ಳಿ. ಆ 50 ರುಪೀಸ್ನ ನೀವೇನು ಮಾಡ್ತೀರಾ, ಅದು ನೋಟ್ ಉದ್ದ ಮಾಡಿಬಿಟ್ಟು ಅದರಲ್ಲಿಕ್ಕಿ ಹಿಂಗೆ ಫೋಲ್ಡ್ ಮಾಡಿ ಇಟ್ಬಿಡಿ. ಇಟ್ಬಿಟ್ಟು ನೀವು ಒಳಗಡೆ, ನಿಮಗೆ ಗೊತ್ತಲ್ವ, ನೀವು ಹಿಂಗೂ ಬ್ಯಾಗ್ ತೆಗ್ಲಾಕೊಂಡು ಹೋಗ್ತೀರಾ, ಆ ಬ್ಯಾಗು ಕ್ಲೀನಾಗಿ ಒಳ್ಳೆ ಕ್ಲೀನಾಗಿ ನೀಟಾಗಿ ಇಟ್ಬಿಡಿ. ಯಾರು ಅದನ್ನು ಗಮನಿಸ್ತಾರೆ ಇದ್ರಲ್ಲಿ ದುಡ್ಡಿದೆ ಅಂತ ಏನು ಅಬ್ಸರ್ವ್ ಮಾಡೋಕೆ ಹೋಗ್ತಾರಾ? ಏನೂ ಇಲ್ಲ. ಆ ಥರ ಮಾಡಿಬಿಡಿ. ಈಗ 50 ರೂಪಾಯಿ ಇದೆ ನಿಮ್ಮ ಹತ್ರ, ಆ 50 ರೂಪಾಯಿನ ನೀವು 2 ಡೇಸ್ ನೀವು ಮನ್ಸು ಮಾಡಿದ್ರೆ, ನಿಜವಾಗ್ಲೂ ಫ್ರೆಂಡ್ಸ್ ಅನವಶ್ಯಕ ಖರ್ಚುಗಳು ಚಿಕ್ಕ ಮಕ್ಕಳು ಮಾಡ್ತಾರೆ, ದೊಡ್ಡವರು ಅಂತಲ್ಲ ಚಿಕ್ಕ ಮಕ್ಕಳೂ ಅದಕ್ಕೆ ಇದಕ್ಕೆ ಅಂತ ಹೇಳಿ 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 ಖರ್ಚು ಮಾಡ್ತಕ್ಕಂಥ ಮಕ್ಕಳು ಇದ್ದಾರೆ. 10ನೇ ಆಗಲಿ, 10ನಿಂದ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಡಿಗ್ರೀಸ್ ಮಕ್ಕಳಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಈಗಿನಿಂದಲೇ ನೀವು ಸೇವಿಂಗ್ ಅಂದರೆ ಏನು ಅಂತ ನೀವು ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ನೀವು ಎಲ್ಲೋ ಇರ್ತೀರ. ಸ್ವಲ್ಪ ಜನ ಎಲ್ಲರೂ ಓದಿನೇ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ, ಓದಿಲ್ಲ ಅಂತ ಓದದೇ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತಲೂ ನಾನು ಹೇಳೋದಿಲ್ಲ. ಯಾಕಂದರೆ ಓದು ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದಂತಹ ಒಂದು ಅಮೂಲ್ಯವಾದ ಭಾಗ. ಓದೋದ್ರ ಕಡೆ ನೀವು ತುಂಬ ಚೆನ್ನಾಗಿ ಗಮನ ಹರಿಸಿ, ಯಾಕಂದರೆ ಈಗಿನ ಕಾಲದಲ್ಲಿ ಹುಡುಗರು ಡ್ರಗ್ಸ್ಗಳಿಗೆ ಮತ್ತು ಬೇರೆ ಥರ, ನಿಮಗೆ ಗೊತ್ತು ನಾನು ಹೇಳೋದು ಬೇಕಾಗೇ ಇಲ್ಲ, ಬೇರೆ ಥರ ವಿಷಯಗಳಲ್ಲಿ ಮಕ್ಕಳು ಬಂದು ಈ ಲೋ ವಿಷಯದಲ್ಲಿ, ಡ್ರಗ್ಸ್ ವಿಷಯದಲ್ಲಿ, ಮತ್ತು ತಂದೆ ತಾಯಿಗಳ ಮಾತು ಕೇಳದಿರಾ, ಸುಮ್ಮನೆ ತುಂಬ ಹಾಳಾಗ್ತಾ ಇದ್ದಾರೆ. ಸ್ವಲ್ಪ 1 ನಿಮಿಷ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ಕಣ್ಣು ಮುಚ್ಕೊಂಡು ನೀವು ಯೋಚನೆ ಮಾಡಿ, ನಾವು ಮಾಡ್ತಾ ಇರೋದು ತಪ್ಪ ಸರಿನಾ, ಇವೆರಡೇ ಆನ್ಸರ್ ಇರಬೇಕು ನಿಮಗೆ ಮೈಂಡಲ್ಲಿ. ಬೇರೆ ಏನಕ್ಕೂ ನೀವು ಉದಾಹರಣೆಗಳು ಕೊಟ್ಕೋಬಾರ್ದು. ನಾವು ಮಾಡ್ತಾ ಇರೋದು ತಪ್ಪ ಸರಿನಾ, ತಪ್ಪು ಅಂತ ನಿಮ್ಗೆ ಅನಿಸ್ದಾಗ ನೀವೇನು ಮಾಡಬೇಕು, ಚೆನ್ನಾಗಿ ಓದಬೇಕು, ದುಡ್ಡನ್ನ ಸೇವಿಂಗ್ ಯಾವ ಥರ ಮಾಡೋದು ಅಂತ ನೀವು ಕಲ್ತ್ಕೊಳ್ಬೇಕು. ಈಗ ಬಂದು ಅಪ್ಪ ಬಂದು ನಿಮ್ಗೊಂದು 100 ರುಪೀಸ್ ಕೊಡ್ತಾರೆ ಅಂದ್ಕೊಳ್ಳಿ, ಅಮ್ಮ ಬಂದು ನಿಮಗೆ 100 ರುಪೀಸ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಆ ದುಡ್ಡನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಬಾರೋ ಟೀ ಕುಡಿಯೋಣ, ಬರೋ ಅಲ್ಲೋಗೋಣ ಇಲ್ಲೋಗೋಣ, ಆ ಬೋಂಡಗಳು ತಿನ್ನೋಣ, ಕಬಾಬ್ ತಿನ್ನೋಣ, ಗೋಬಿ ಮಂಜುರಿ ತಿನ್ನೋಣ, ಎಲ್ಲ ಸೇರಿ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಭಾವನೆಗಳು ಮಕ್ಕಳಿಗೆ ಬರಬಾರ್ದು. ನಿಮಗೆ ಹೊಟ್ಟೆಸಿ ಆದಾಗ ಮನೇಲಿ ಹೇಳಿ ಅಮ್ಮಗೆ, ಒಂದು ತಾಯಿಗೆ ಹೇಳಿದ್ರೆ ತಾಯಿ ಮಾಡ್ಕೊಡೋದೇ ಇರೋದಿಲ್ಲ, ಬೇಗ ಇದ್ದು ನನಗೆ ಟಿಫನ್ ಕಟ್ಟಮ್ಮ ಅಂತೇಳಿ. ಈಗ ಬಂದು ಮಾರ್ನಿಂಗ್ ಎಲ್ಲರೂ ಈಗ 9 ಓ ಕ್ಲಾಕ್ ಇರುತ್ತೆ ಕಾಲೇಜು ಅಂದ್ಕೊಳ್ಳಿ, ಸ್ಕೂಲ್ಗಳೆಲ್ಲ 9 ಓ ಕ್ಲಾಕ್ನಿಂದ 9:30 ವರೆಗೂ ಇರುತ್ತೆ. ಮಕ್ಕಳಿಗೆ ಹೇಳಿ
ಮಕ್ಕಳು ಹೇಳ್ಬೇಕು ತಾಯಂದ್ರಿಗೆ. ಮಕ್ಕಳು ಅವಾಗ ಅಮ್ಮಂದ್ರು ಬಾಕ್ಸ್ ಕಟ್ಕೊಳ್ತಾರೆ, ಬಾಕ್ಸ್ ಕಟ್ಕೊಳ್ಳಿ, ವಾಟರ್ ಬಾಟಲ್ ತಗೊಳ್ಳಿ, ಕ್ಲೀನಾಗಿ ಬ್ಯಾಗಲ್ಲಿ ಇಟ್ಕೊಳ್ಳಿ, ಆ ದುಡ್ಡನ್ನು ಉಳಿತಾ ಆ ಖರ್ಚು ಮಾಡ್ತಕ್ಕಂಥ ದುಡ್ಡನ್ನ ನಿಮ್ಮ ಎಕ್ಸೈಸ್ಗಳಲ್ಲೇ ಸೇರಿಸಿ ಇಡಿ. ಇಲ್ಲ ಅಥವಾ ನಿಮ್ಮ ಎಕ್ಸೈಸ್ಗಳಲ್ಲಿ ಸೇರ್ಸಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಬೀರುವಲ್ಲೋ, ನಿಮ್ಮ ಕಬಾಡಲ್ಲೋ, ನಿಮ್ಮ ಹತ್ರ ಕೀ ಅಂತ ಇರುತ್ತಲ್ವಾ, ಆ ಕೀಗಳಲ್ಲಿ ಕೂಡ ನೀವು ಸೇರಿಸಿ ಕೀ ಓಪನ್ ಮಾಡಿಬಿಟ್ಟು ನೀವು ಡ್ರಾಯರಲ್ಲಿ ಕೂಡ ಇಟ್ಟು ಆ ಕೀ ಕೂಡ ನೀವು ಇಟ್ಕೊಳ್ಬೋದು. ಮಕ್ಕಳು ಈಗಿನಿಂದಲೇ ದುಡ್ಡಿನ ಅವಶ್ಯಕತೆಗಳನ್ನು ತಿಳ್ಕೊಂಡ್ರೆ, ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ರೆ ಫ್ಯೂಚರಲ್ಲಿ ನೀವು ಎಲ್ಲೋ ಹೋಗ್ಬಿಡ್ತೀರ. ನಾನು ಹೇಳೋದೇ ಬೇಕಾಗಿಲ್ಲ, ಎಲ್ಲೋ ಹೋಗ್ಬಿಡ್ತೀರ. ಅಷ್ಟು ಚೆನ್ನಾಗಿ ನೀವಿರ್ತೀರ. ನೀವು ಇನ್ನೊಬ್ರಿಗೆ ದುಡ್ಡು ಬಗ್ಗೆ, ನೀವು ಇನ್ನೊಬ್ಬರಿಗೆ ಫೈನಾನ್ಸ್ ಕೊಡುವ ಹಾಗೆ ಆ ಥರ ನೀವಿರ್ತೀರ. ಅದರಿಂದ ದುಡ್ಡಿನ ಅವಶ್ಯಕತೆ ತುಂಬ ತಿಳ್ಕೊಳ್ಳಿ. ದುಡ್ಡಿದೆ, ದುಡ್ಡಿದ್ರೆ ಫ್ರೆಂಡ್ಸ್ ದುನಿಯಾ, ಇಲ್ಲಾಂದರೆ ಏನೂ ಇಲ್ಲ. ಇದನ್ನ ಮಾತ್ರ ಎಲ್ಲರೂ ತಿಳ್ಕೊಳ್ಳಿ, ದುಡ್ಡಿದ್ರೇ ಎಲ್ಲರೂ ನಿಜ. ಅದೇ ನೀವು ನನ್ನ ತಪ್ಪ ಕೂಡ ತಿಳ್ಕೊಬೋದು, ಬಟ್ ನಾನು ಹೇಳ್ತಕ್ಕಂಥದ್ದು ಸತ್ಯ, ಇದೇ ನಿಜ. ದುಡ್ಡಿನ ಮುಂದೆ ಯಾವುದೂ ಇಲ್ಲ ಅಲ್ವಾ. ನಿಮ್ಗೆ ನಾನು ಒಂದು ವಿಡಿಯೋದಲ್ಲೇ ಹೇಳಿದ್ದೀನಿ, ಇವಾಗಿಂದಲೇ ನಾವು ನಾಲ್ಕು ಕಾಸು ಯಾವ ಥರ ಸಂಪಾದಿಸ್ಕೊಳ್ಳೋದು, ಯಾವ ಥರ ನಾವು ಮುಂದುವರಿಯೋದು, ಯಾವ ಥರ ಓದೋದು. ಈಗ ಅಮ್ಮ ಅಪ್ಪ ಕೂಡ ಅಷ್ಟೇ, ತುಂಬ ಕಷ್ಟಪಟ್ಟು ನಿಮ್ಮನ್ನ ಓದಿಸಿರ್ತಾರೆ, ಸಾಕಿರ್ತಾರೆ. ನೀವೆಷ್ಟು ರೋಗಗಳಲ್ಲಿ ಬಿದ್ದಿರ್ತೀರಾ, ನಿಮ್ಮನ್ನ ಎಷ್ಟೊಂದು ಅಡ್ಮಿಟ್ಗಳು ಮಾಡಿರ್ತಾರೆ, ಎಷ್ಟೊಂದು ನಿಮ್ಮನ್ನ ಕೇರ್ ತಗೊಂಡಿರ್ತಾರೆ, ಅಂಥವ್ರನ್ನ ನೀವು ತುಂಬ ಉದಾಸೀನವಾಗಿ ನೀವು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ತಂದೆ ತಾಯಿಗಿಂತ ದೊಡ್ಡ ಸಂಬಂಧ ಯಾವುದೂ ಇಲ್ಲ. ಅದೇ ವೈಫೇ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ಗಳೇ ಆಗಿರ್ಬೋದು, ಅಥವಾ ಲವರ್ಗಳೇ ಆಗಿರ್ಬೋದು, ಯಾರೇ ಆಗಿರಲಿ ಫ್ರೆಂಡ್ಸ್, ಅಮ್ಮ ಅಪ್ಪಗೆ ಮೊದಲ ಸ್ಥಾನವನ್ನು ನೀವು ಖಂಡಿತ ಕೊಡಬೇಕಾಗುತ್ತೆ. ಎಲ್ಲ ಹೆಂಗ್ ಪೀಪಲ್ಗಳಿಗೆ ಹೇಳ್ತಾ ಇದ್ದೀನಿ, ಅಮ್ಮ ಅಪ್ಪ ಅನ್ನೋದು ಅಷ್ಟು ದೊಡ್ಡ ಶ್ರೇಷ್ಠ. ನಿಮ್ಮನ್ನು ಎಷ್ಟೆಲ್ಲ ಕಷ್ಟಪಟ್ಟು ಓದಿಸಿರ್ತಾರೆ, ನೀವು ಚೆನ್ನಾಗಿರಬೇಕು, ನೀವು ಒಳ್ಳೆ ಹಾದಿಯಲ್ಲಿ ನಡಿಬೇಕು ಅಂತಲೇ ಯಾವಾಗೂ ಥಿಂಕ್ ಮಾಡ್ತಾ ಇರ್ತಾರೆ. ಎಷ್ಟೊಂದು ಅದಕ್ಕಾಗಿ ರಾತ್ರಿ ಹಗಲು ಯೋಚನೆ ಮಾಡ್ತಾ ಇರ್ತಾರೆ, ದುಡ್ಡು ಸೇರಿಸ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಬಡ್ಡಿಗಳು ತಗೊಂಡು ನಿಮಗೆ ಸ್ಕೂಲ್ ಫೀಸ್ಗಳು ಕಟ್ತಾ ಇರ್ತಾರೆ. ಅದರಿಂದ ನೀವು ತಂದೆ ತಾಯಿಗಳನ್ನ ನೀವು ಚೆನ್ನಾಗಿ ಓದಿ ಒಳ್ಳೆ ಫ್ಯೂಚರಲ್ಲಿ ಇರಬೇಕಾದ್ರೆ ನೀವು ಅವ್ರನ್ನ ಕೈ ಬಿಡಬಾರ್ದು. ಅವ್ರನ್ನ ಎಲ್ಲ ವಿಷಯದಲ್ಲೂ ನೀವು ಚೆನ್ನಾಗಿ ನೋಡ್ಕೋಬೇಕು, ಫೈನಾನ್ಸ್ ವಿಷಯದಲ್ಲೇ ಆಗಲಿ, ನೆಕ್ಸ್ಟ್ ಬಂದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲೇ ಆಗಲಿ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಅಮ್ಮ ಅಪ್ಪನ. ಅಮ್ಮ ಅಪ್ಪ ಒಂದು ಮಾತು ಅಂತಾರೆ ಅಂದರೆ ಅದು ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಅವ್ರು ನಿಮ್ಮನ್ನ ಬೈಯೋದೇ ಆಗಲಿ ಅಥವಾ ಒಡೆಯೋದೇ ಆಗಲಿ, ಅದು ಏನೇ ಇದ್ರೇನು ಒಂದು ಪ್ರೀತಿಯಿಂದ ಮಾಡಿರ್ತಾರೆ. ನಮ್ಮ ಮಕ್ಕಳು ಕೆಟ್ಟೋಗ್ಬಾರ್ದು, ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಪ್ರೀತಿಯಿಂದಲೇ ನಿಮಗೆ ಆ ಥರ ಮಾಡಿರ್ತಾರೆ ತಂದೆ ತಾಯಿಗಳು. ದಯವಿಟ್ಟು ಅಮ್ಮ ಅಪ್ಪ ಮಾತಿಬ್ರು ಎಲ್ಲರೂ ಕೇಳಿ, ಗಂಡ್ಮಕ್ಳೇ ಆಗಲಿ ಹೆಣ್ಮಕ್ಳೇ ಆಗಲಿ. ನೆಕ್ಸ್ಟ್ ಬಂದು ಈ ದುಡ್ಡು ಸೇವಿಂಗ್. ಈಗ ಬಂದು ನೀವೇನು ಮಾಡ್ತೀರಿ, ನೀವು ಬೀರುನೇ ಇಟ್ಕೊಳ್ಳಿ, ನಿಮಗೆ ಅಕಸ್ಮಾತ್ ಬ್ಯಾಗ್ಗಳಲ್ಲಿ ಇಟ್ಕೊಂಡು, ನೀವು ಅಕಸ್ಮಾತ್ ಬ್ಯಾಗ್ ಬಂದು ಕಾಲೇಜ್ ಅಥವಾ ಸ್ಕೂಲಲ್ಲಿ ಇಟ್ಬಿಟ್ಟು ನೀವು ಈಚೆ ಆಡೋಕೆ ಹೋದಾಗ ನೀವು ದುಡ್ಡು ಅಲ್ಲಿರುತ್ತೆ ಅಂತ ನಿಮಗೆ ಭಯ ಇದ್ದರೆ ನೀವು ಬೀರುಗಳಲ್ಲೇ ಸೇವ್ ಮಾಡಿ ಇಟ್ಕೊಳ್ಳಿ. ಈಗ ಬಂದು ಅಪ್ಪ ಬಂದು ನಿಮಗೆ ಪ್ಯಾಕೆಟ್ ಮನಿ ಥರ ಒಂದು 100 ರುಪೀಸ್ ಕೊಡ್ತಾರೆ, ಅಮ್ಮ ಕೊಡ್ತಾರೆ, ಒಟ್ಟು 100 ಆಯಿತು. ಅದರಲ್ಲಿ ನೀವು ಜಾಸ್ತಿ ಖರ್ಚೆಲ್ಲ ಮಾಡಬಾರ್ದು. ನನಗೆ ಗೊತ್ತಿರೋ ಪ್ರಕಾರ ಲಿಮಿಟಾಗಿ ಖರ್ಚು, ಅರ್ಧ ಕೊಟ್ಟರೆ ಅರ್ಧ ಸೇವಿಂಗ್ ಮಾಡಬೇಕು, ಅರ್ಧ ತಿನ್ನಿ, ಯಾಕಂದರೆ ತಿನ್ನೋ ವಯಸ್ಸೇ ನಿಮಗೆ ನಿಮ್ಗೂ. ಬಟ್ ಸೇವಿಂಗ್ ಮಾಡೋದು ಯಾವ ಥರ ಅಂತ ನೀವು ಇವಾಗಿಂದ ಕಲ್ತ್ಕೊಂಡು ರೂಢಿ ಮಾಡ್ಕೊಂಡು ಬರ್ತಾ ಇದ್ದರೆ ಫ್ಯೂಚರಲ್ಲಿ ನಿಮಗೆ ಅದೇ ರೂಢಿ ಬರುತ್ತೆ. ನಾವೆಲ್ಲ ಹಂಗೆ ಫ್ರೆಂಡ್ಸ್ ಸೇವಿಂಗ್ ಯಾವ ಥರ ಮಾಡೋದು ಅಂತ ಚಿಕ್ಕ ವಯಸ್ಸಲ್ಲಿ ಕಲಿಸಿಕೊಟ್ರು ನಮಗೆ, ಅದನ್ನೇ ನಾವು ರೂಢಿ ಮಾಡ್ಕೊಂಡು ಮಾಡ್ಕೊಂಡು ನಮ್ಗೆ ಇವಾಗಲೂ ಅದೇ ಬುದ್ಧಿನೇ ನಮಗೆ ಬಂದಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಕಾಲ ಮೇಲೆ ನೀವು ಆರಾಮಾಗಿ ನಿಂತ್ಕೋಬೋದು. ಫ್ಯೂಚರಲ್ಲಿ ಯಾರನ್ನೂ ನಾವು ಅವಲಂಬನೆ ಮಾಡಿಕೊಂಡು ಇರೋ ಅಂತಹ ಅವಶ್ಯಕತೆನೇ ಖಂಡಿತ ಇರೋದಿಲ್ಲ. ನೆಕ್ಸ್ಟ್ ಬಂದು ಈಗ ಡಿಗ್ರಿ ಓದ್ತಾ ಇದ್ದೀರಾ ಅನ್ಕೊಳ್ಳಿ, ಅವ್ರು ಬಂದು ಪಾರ್ಟ್ ಟೈಮ್ ಜಾಬ್ ಥರ ಮಾಡಿ, ಈಗ ಫಾರ್ ಎಕ್ಸಾಂಪಲ್ 4:00 ಕಾಲೇಜ್ ಬಿಡುತ್ತೆ ಅಂದ್ಕೊಳ್ಳಿ. 4:00 ಬಿಟ್ಟಾಗ ನೀವೇನು ಮಾಡ್ತೀರಾ, 4:00 ಫಾರ್ ಎಕ್ಸಾಂಪಲ್ ಅಂದರೆ ಈಗ 5:00 ಇಟ್ಕೊಳ್ಳಿ, 5:00 ಒಂದು 7:00 7:30 ಆದರೂ ಪಾರ್ಟ್ ಟೈಮ್ ಜಾಬ್ ಸಿಗುತ್ತಾ ಅಂತ ಯೋಚನೆ ಮಾಡಿ ನೋಡಿ. ಆ ಥರ ಸಿಕ್ತು ಅಂದರೆ ಸೇರ್ಕೊಳ್ಳಿ, ಸೇರಿಕೊಂಡು ಆ ದುಡ್ಡಲ್ಲಿ ಬಂದು ಫಾರ್ ಎಕ್ಸಾಂಪಲ್ ಈಗ 6,000 ಸಿಕ್ತು ನಿಮಗೆ, ಪಾರ್ಟ್ ಟೈಮ್ ಜಾಬ್ ಮಾಡಿ ನಿಮಗೆ 6,000 ಸಿಕ್ತು ಅಂದರೆ ಅದರಲ್ಲಿ ಅಮ್ಮಗೆ 3,000 ಕೊಟ್ಟು 3,000 ನೀವು ಎತ್ತಿಕೊಳ್ಳಿ. ಆ ಥರ ಮಾಡ್ಕೊಂಡು ನೀವು ಬರ್ತಾ 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 ಕಾಲೇಜ್ ಫೀಸ್ಗಳಿಗೆ ನಿಮ್ಮ ದುಡ್ಡೇ, ನೀವು ಸೇರಿಸಿರ್ತಕ್ಕಂತಹ ಹಣವೇ ನಿಮಗೆ ಹೂಡಿಕೆಯಾಗಿ ಮಾರ್ಪಡುತ್ತೆ ಅಲ್ವಾ. ನೆಕ್ಸ್ಟ್ ಬಂದು ಈಗ ಇವಾಗ ಕಾಲೇಜ್ಗೆಲ್ಲ ಆಯಿತು, ಈಗ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳೇ ಆಗಲಿ, ಇವಾಗ ಒಂದು ಅರ್ಧದಲ್ಲೇ ಕಾಲೇಜ್ ನಿಲ್ಲಿಸಿರ್ತಾರೆ ಅಂದ್ಕೊಳ್ಳಿ, ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳೇ ಆಗಲಿ ಗಂಡ್ಮಕ್ಳೇ ಆಗಲಿ, ಮದುವೆ ಆಗಿರೋದಿಲ್ಲ, ದಯವಿಟ್ಟು ಲೋವಲ್ ಮಾತ್ರ ಖಂಡಿತ ಬೀಳಬೇಡಿ.
ನಾವು ಸೆಕ್ಯೂರ್ ಆಗೋದಕ್ಕಿಂತ ಮುಂಚೆ, ಲೈಫಲ್ಲಿ ಸೆಟ್ಲ್ ಆಗೋದಕ್ಕಿಂತ ಮುಂಚೆ ಯಾವುದೇ ರೀತಿ, ಯಾಕಂದರೆ ಇದು ವಯಸ್ಸು, ಹಾರ್ಮೋನಿಯಗಳ ಚೇಂಜು, ಹಾರ್ಮೋನಿಯಂ ಇಂಬ್ಯಾಲೆನ್ಸ್ಗಳು ನಿಮ್ಮ ವಯಸ್ಸುಗಳೆಲ್ಲ ದಾಟಿನೇ ನಾವು ಬಂದಿದ್ದೀವಿ. ಬಟ್ ಏನಂದರೆ, ನಮ್ಮ ಮೈಂಡ್ ನಮ್ಮ ಸೆಟ್ ನಮ್ಮ ಹತ್ರ ಇದ್ದರೆ ಯಾರು ಏನು ನಮ್ಮನ್ನು ಮಾಡೋಕ್ಕಾಗೋದಿಲ್ಲ. ನೀವು ದುಡ್ಡು ಸೇರಿಸೋದ್ರಲ್ಲಿ ಗುರಿಯಾಗಿರಿ, ನೇರವಾಗಿ ದುಡ್ಡು ಸೇರಿಸೋದ್ರಲ್ಲಿ ಗುರಿಯಾಗಿರಿ. ಈಗ ಬಂದು ನೀವು ಕೆಲಸಗಳಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ಕೆಲಸಗಳಿಗೆ ಹೋದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಮದುವೆ ಆಗ್ತೀರಾ, ಒಂದು ಕೆಲಸಕ್ಕೆ ಹೋಗ್ತಾ ಒಂದು ಅರ್ಧ ಬರ್ಧ ಸೆಕೆಂಡ್ ಪಿ ಯು ಸಿ ಓದಿರ್ತೀರಾ ಅಂದ್ಕೊಳ್ಳಿ, ಸೆಕೆಂಡ್ ಪಿ ಯು ಸಿ ಓದಿ ನಿಮಗೊಂದು ನಾರ್ಮಲ್ ಜಾಬ್ ಸಿಕ್ಕಿರುತ್ತೆ, 15,000 ಸ್ಯಾಲ್ರಿ. ಆ ದುಡ್ಡನ್ನು ನೀವು ಅಮ್ಮಗೆ ಬಂದು ಒಂದು 10,000 ರೂಪಾಯಿ ಫಾರ್ ಎಕ್ಸಾಂಪಲ್, 10,000 ಅಂದರೆ 8,000 ಕೊಡಿ, 2,000 ನಿಮ್ಮ ಖರ್ಚಿಗಿಟ್ಕೊಳ್ಳಿ, 5,000 ರೂಪಾಯಿ ಚೀಟಿ ಹಾಕಿ. ಇಲ್ಲ ಚೀಟಿ ಹಾಕೋರು ಅಲ್ಲಿ ಯಾರು ಇಲ್ಲ ಅಂದ್ರೆ 5,000 ರೂಪಾಯಿ ನೀವು ಎತ್ತಿಕ್ಕಿ, ಯಾವುದೇ ಕಾರಣಕ್ಕೂ ನೀವು ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಅದೇ ತರ ನೀವು ಚೀಟಿ ಹಾಕಂಗಿದ್ರೆ ಹಾಕಿ, ಅಕಸ್ಮಾತ್ ಚೀಟಿ ಹಾಕೋರು ಯಾರು ಇಲ್ಲ ಮೇಡಮ್, ನಮ್ಮ ಹತ್ರ ನಮಗೆ ನಂಬಿಕೆ ಆದಂತಹ ಜನಗಳು ಯಾರು ಇಲ್ಲ ಅಂದ್ರೆ ಆ ದುಡ್ಡು ನೀವೇ ಸೇವಿಂಗ್ ಮಾಡ್ಕೊಂಡು ಬರ್ತಾ ಇರಿ. 5 ವರ್ಷ ಎತ್ತಬೇಡಿ, 5 ವರ್ಷ ನಿಮ್ ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಆಗ್ಲಿ, ಹೆಣ್ಮಕ್ಳು 25 ವರ್ಷಕ್ಕೆ ಮದುವೆ ಆಗ್ತಾರೆ ಅಲ್ವಾ. ಈಗ ಬಂದು ನಾನು 18 ವರ್ಷದಿಂದ ಹೇಳ್ತೀನಿ, 18, 19, 20 ಪ್ಲಸ್ ಇದೊಂದು 7 ವರ್ಷ ನೀವು 5,000 ಸೇರಿಸ್ಕೊಂಬಂದ್ರೆ ಎಷ್ಟು ದುಡ್ಡಾಗುತ್ತೆ ಹೇಳಿ ನೋಡೋಣ. ಆ ದುಡ್ಡೆಲ್ಲ ನಿಮಗೆ ಆ ಟೈಮ್ಗೆ ನೀವು ನಿಮ್ಮ ಅಪ್ಪಗೂ ನಿಮ್ಮ ತಾಯಿಗೂ ನೀವು ಕೊಟ್ಟಾಗ ಮದುವೆ ಟೈಮ್ಗಳಲ್ಲಿ ಅವ್ರಿಗೆ ಎಷ್ಟೊಂದು ಕಷ್ಟ ಕಮ್ಮಿ ಆಗುತ್ತೆ, ಇಲ್ಲಾಂದ್ರೆ ಅದನ್ನ ತೆಗೆದು ನೀವು ಒಡವೆನೆ ಮಾಡಿಸ್ಕೋಬೋದು ಅಲ್ವಾ. ಆ ಥರ ಈಗ ಬಂದ್ಬಿಟ್ಟು ಆ ಥರ ಸೇರಿಸ್ಕೊಂಡು ಬರ್ತಾ 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 ನೀವು ಇಂಪ್ರೂವ್ ಆಗ್ತೀರಾ, ನಿಮ್ಮ ಮನೆಗಳಲ್ಲಿರೋರು ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ನಿಮ್ಮನ್ನು ಹೊಗಳ್ತಾರೆ, ನಿಮ್ಮ ಅಕ್ಕಪಕ್ಕ ಇರೋರೆಲ್ಲರೂ ನಿಮ್ಮನ್ನು ಹೊಗಳ್ತಾರೆ, ನಮಗೂ ಇಂಥ ಮಕ್ಕಳಿಲ್ವಲ್ಲ ಅಂತ ನೆನೆಸ್ಕೊಂಡು ಫೀಲ್ ಪಡ್ತಾರೆ ಅಲ್ವಾ. ಈ ಥರ ನಾವು ಎಲ್ಲ ಮಕ್ಕಳುಗಳು ಎಲ್ಲ ಹೆಣ್ಮಕ್ಳುಗಳು ಈ ಥರ ಇರಬೇಕು ಅಂತ ಎಲ್ಲ ತಾಯಂದರು ನೆನೆಸ್ತಾರೆ, ಎಲ್ಲ ತಂದೆಯಂದರು ನೆನೆಸ್ತಾರೆ. ಹೆಣ್ಮಕ್ಳೇ ಆಗಲಿ ಗಂಡ್ಮಕ್ಳೇ ಆಗಲಿ, ನಮ್ಮ ಮಕ್ಕಳು ಬಂದು ಹಾಳಾಗಿ ಹೋಗಬಾರ್ದು, ಪ್ರೀತಿಗಳಲ್ಲಿ ಬೀಳಬಾರ್ದು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಅವರು ಇಂಪ್ರೂವ್ಮೆಂಟ್ ಆಗಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಪ್ರತಿಯೊಂದು ಅಮ್ಮ ಅಪ್ಪ ನೆನೆಸೋದು ಇದೆ. ದಯವಿಟ್ಟು ಎಲ್ಲ ಹೆಂಗೆ ಮಕ್ಕಳಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ, ದಯವಿಟ್ಟು ನಿಮ್ಮ ಹುಷಾರಾಗಿ ನೀವಿರಿ, ಯಾವುದೇ ಕಾರಣಕ್ಕೂ ಎಡವಬೇಡಿ. ಒಂದು ಸರಿ ಎಡವಿದ್ರೆ ಕೊನೆ ಗಂಟ ಅದ್ರ ನೋವಿದ್ದೇ ಇರುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಹುಷಾರೇ ನೀವಿದ್ದು 4 ಕಾಸು ದುಡ್ಡು ಯಾವ ಥರ ಸೇರಿಸೋದು, ನೀವು ಸೇರಿಸಿದ ತಕ್ಷಣ ಈಗ ನೀವು 100,000 ರೂಪಾಯಿ ಸೇರಿಸಿ ಅಂತ ನಾನು ಹೇಳ್ತಾ ಇಲ್ಲ, ಇವಾಗಿಂದನೇ ಸೇರಿಸೋದು ಯಾವ ಥರ ಅನ್ನೋದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಆಗ ನಿಮಗೆ ಮದುವೆ ಆದಾಗ ಅದೇ ನಿಮಗೆ ರೂಢಿ ಬರುತ್ತೆ, ಅದೇ ಚಿಕ್ಕಣವನ್ನು ನೀವು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತೀರ. ಅದಕ್ಕೋಸ್ಕರ ಈಗಿನಿಂದನೇ ನಾವು ಯಾವ ಥರ ದುಡ್ಡು ಸೇರಿಸೋದು, ಯಾವ ಥರ ಸಂಪಾದಿಸೋದು, ಯಾವ ಥರ ದುಡ್ಡನ್ನು ನಮ್ಮ ಕೈಯೇ ಹಿಡಿತದಲ್ಲಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡ್ಕೊಂಡು ಬರ್ತಾ ಇದ್ದರೆ ನೀವು ಆಟೋಮೆಟಿಕ್ಕಾಗಿ ಫ್ಯೂಚರಲ್ಲಿ ಸೂಪರಾಗಿರ್ತೀರ. ಇದು ನನ್ನ ಅನಿಸಿಕೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.